ರಾಯಚೂರು ನಗರದ ಶಾಸಕ ರಾಯಚೂರು ತೆಲಂಗಾಣಕ್ಕೆ ಸೇರಿಸುವಂತೆ ಮಾತನಾಡಿಲ್ಲ ಮತ್ತು ನಾನು ರಾಯಚೂರು ಬಾದುಷ ಎಂದು ಹೇಳಿರುವುದು ನಿವೇಶನ ಸಂತ್ರಸ್ತ ಯುವತಿಗೆ ಧೈರ್ಯ ತುಂಬುವುದಕ್ಕೆ ಹೇಳಿರುತ್ತೇನೆ ವಿನಃ ನಾನು ಯಾವುದೇ ಗರ್ವದಿಂದ ಮಾತನಾಡಿಲ್ಲ ಎಂದು ಕ್ಷಮೆ ಯಾಚಿಸಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರು ನಗರಕ್ಕೆ ಕ್ಯಾಬಿನೆಟ್ ಸಚಿವರಾದ ಪ್ರಭು ಚವ್ಹಾಣ್ ರವರು ಜಿಲ್ಲೆಗೆ ಆಗಮಿಸಿದ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಏಮ್ಸ್ ಮತ್ತು ಗೋಶಾಲ್ ಜಂಗಲ್ ರೆಸಾರ್ಟ್ ಇವೆಲ್ಲ ಮಾಡುವ ದೃಷ್ಟಿಯಿಂದ ಅನುದಾನದ ಲಭ್ಯತೆ ಇಲ್ಲವೆಂದು ಸಭೆಯಲ್ಲಿ ವಿಚಾರಿಸುತ್ತೇನೆ ಅದಕ್ಕೆ ಸಚಿವರು ಹೇಳಿದ್ರು ಇವುಗಳಿಗೆ ಅನುದಾನ ಲಭ್ಯತೆ ಇಲ್ಲವೆಂದು ಸಚಿವರು ಸ್ಟೇಜ್ನ ಮೇಲೆ ಹೇಳಿದಕ್ಕೆ ನಾನು ನಮ್ಮ ಜಿಲ್ಲೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಅನ್ನುವ ದೃಷ್ಟಿಯಿಂದ ನಾವು ನಿಮಗೆ ಅಷ್ಟು ಬೇಸರವಾಗಿದ್ರೆ ನಮ್ಮನ್ನ ಅಲ್ಲಿಯಾದರೂ ಸೇರಿಸಿ ಬಿಡಿ ಎಂದು ಹೇಳಿರ್ತೇವೆ ಈಗ ನಮಗೆ ಏಮ್ಸ್ ಐಐಟಿ ಇವೆಲ್ಲ ನಮಗೆ ಕೈತಪ್ಪಿ ಹೋಗಿರ್ತವೆ ನಮ್ಮ ರಾಯಚೂರು ಜಿಲ್ಲೆಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಲಿ ಅನ್ನುವ ಉದ್ದೇಶದಿಂದ ಹೇಳಿದ್ದೇವೆ ವಿನಃ ನಾನು ನನ್ನ ಜೀವ ಇರುವವರೆಗೂ ನನ್ನ ಕುಟುಂಬದ ಜೀವ ಮತ್ತು ನನ್ನ ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ಜೀವ ಇರುವವರೆಗೂ ಕನ್ನಡ ನಾಡಿನ ನಾಡು ನುಡಿಗಾಗಿ ನೀಲಜಲಕ್ಕಾಗಿ ನನ್ನ ಪ್ರಾಣವನ್ನ ಕೊಡಲು ಸಿದ್ಧನಾಗಿದ್ದೇನೆ ಇದನ್ನು ಯಾರು ಕೂಡ ಅನ್ಯಾಥ ಭಾವಿಸಬಾರದು ಯಾರಿಗಾದರೂ ನೋವಾಗಿದ್ರೆ ನಾನು ನನ್ನ ಜಿಲ್ಲೆಯ ಕ್ಷೇತ್ರದ ಜನರಲ್ಲಿ ಕ್ಷಮೆಯನ್ನ ಕೇಳ್ತೇನೆ ನಾನು ಈಗಾಗಲೇ ರಾಯಚೂರು ಜಿಲ್ಲೆಗೆ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಮನೆ ಮನೆಗೆ ಕುಡಿಯುವ ನೀರಿನ ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಟೆಂಡರ್ ಕೂಡ ಪ್ರೊಸೆಸ್ ನಲ್ಲಿದೆ ಇಷ್ಟು ಅನುದಾನ ಬಹುಶಃ ಇತಿಹಾಸದ ಯಾವುದೇ ಸರ್ಕಾರ ಅದು ಸ್ಪೆಷಲ್ ಕಾಂಗ್ರೆಸ್ ಸರ್ಕಾರ ರಾಯಚೂರಿಗೆ ಅನುದಾನವನ್ನ ಕೊಟ್ಟಿಲ್ಲ ನಾನು ಸುವರ್ಣ ಅಕ್ಷರದಲ್ಲಿ ಬರೆದುಕೊಡಲು ಸಿದ್ಧನಿದ್ದೇನೆ ನಾನು ರಾಯಚೂರಿನ ಬಾದ್ಶಾ ಅಂತ ಹೇಳುವುದು ಮಾತಿನ ಅರ್ಥ ವಿವರವಾಗಿ ತಿಳಿದುಕೊಳ್ಳಿ ಆಶ್ರಯ ಕಾಲೋನಿಯಲ್ಲಿ ಒಬ್ಬ ಹೆಣ್ಣು ಮಗಳು ಅಳುತ್ತಾ ನನ್ನಲ್ಲಿಗೆ ಬಂದಿದ್ಲು ಆಕೆ ನಾಲ್ಕು ಸಾರಿ ನನ್ನ ಬಳಿ ಬಂದಿದ್ಲು ಆಕೆ ನನಗೆ ಮನೆ ಬಿಡಿಸ್ತಾ ಇದ್ದಾರೆ ನನಗೆ ಮನೆಯ ಹಕ್ಕುಪತ್ರ ನೀಡಿಲ್ಲವೆಂದು ನನಗೆ ತಿಳಿಸಿದ್ಲು ನಾನು ಹಕ್ಕುಪತ್ರ ಕೊಡುತ್ತೇನೆ ನಿನ್ನ ಮನೆ ನಿನ್ನನ್ನ ಯಾರು ಬಿಡಿಸಲು ಸಾಧ್ಯವಿಲ್ಲ ಅಂತ ಆಕೆಗೆ ಹೇಳಿದ್ದೆ ಆಕೆ ಅಷ್ಟಾದ್ರೂ ಕೇಳಲಿಲ್ಲ ಆಗ ನಾನು ಆಕೆಗೆ ಧೈರ್ಯ ತುಂಬುವುದಕ್ಕಾಗಿ ಅಮ್ಮ ನಾನು ರಾಯಚೂರು ಬಾದ್ಶಾ ಇದ್ದೇನೆ ನಾನು ಹೇಳಿದ ಮೇಲೆ ಆಯ್ತು ನಿನಗೆ ಯಾರು ಮನೆಯನ್ನ ಬಿಡಿಸುವುದಿಲ್ಲವೆಂದು ಹೇಳಿ ಅಲ್ಲಿಯ ತಕ್ಷಣ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಈಕೆಯ ಮನೆಯನ್ನ ಯಾರು ಬಿಡಿಸದಂತೆ ನೋಡಿಕೊಳ್ಳಿ ಇದು ನಿಮ್ಮ ಜವಾಬ್ದಾರಿ ಎಂದು ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ವಿನಃ ನಾನು ಯಾವುದೇ ಉದ್ದೇಶದಿಂದ ಮಾತನಾಡುವುದಿಲ್ಲ ನಾನು ನನ್ನ ಕ್ಷೇತ್ರದ ಜನರಿಗೆ ಧೈರ್ಯ ಕಳೆದುಕೊಳ್ಳುತ್ತಿದ್ದಾರೆ ಎಂದು ಅವರಿಗೆ ನಾನು ಧೈರ್ಯವನ್ನ ತುಂಬುವುದಕ್ಕಾಗಿ ಮಾತನಾಡಿದ್ದೇನೆ ವಿನಃ ನಾನು ಯಾವುದೇ ಗರ್ವದಿಂದ ಮಾತನಾಡುವುದಿಲ್ಲ ಎಂದು ಮಾಧ್ಯಮದ ಮುಂದೆ ಪ್ರತಿಕ್ರಿಯೆ ನೀಡಿದ್ದಾರೆ ಅನಿರೀಕ್ಷಿತವಾಗಿ ಈ ಚುನಾವಣೆ ಬಂದಿದೆ ಒಂದು ರೀತಿಯಲ್ಲಿ ಸಿಂಧಗಿಯ ಜನ ಅತ್ಯಂತ ಜಾಗೃತವಾಗಿರುವಂತ ಮತದಾರರು ತಾವೆಲ್ಲ ಕರ್ನಾಟಕದ ರಾಜಕಾರಣವನ್ನ ಬರುವಂತ ದಿನದಲ್ಲಿ ಯಾವ ದಿಕ್ಕಿನಡೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಒಂದು ತೀರ್ಮಾನ ಮಾಡುವಂತ ಒಂದು ದಿನ ತಮ್ಮ ಕೈಯಲ್ಲಿದೆ 30ನೇ ತಾರೀಕು ಅಕ್ಟೋಬರ್ ಬಂಧುಗಳೇ ರಮೇಶ್ ಭೂಸ್ನೂರ್ ಅವರು ಕಳೆದ ಬಾರಿ ವಿಧಾನಸಭೆಗೆ ಬರಬೇಕಾಗಿತ್ತು ರಮೇಶ್ ಭೂಸ್ನೂರ್ ತರ ಇನ್ನೊಂದು ಐದಾರು ಜನ ಅಲ್ಪ ಮತದಲ್ಲಿ ತಮ್ಮ ಸ್ಥಾನವನ್ನು ಕಳ್ಕೊಂಡಿದ್ದರಿಂದ ನಾವು ಸುಮಾರು ಒಂದೂವರೆ ವರ್ಷ ಸಮ್ಮಿಶ್ರ ಸರ್ಕಾರ ಅದರ ದುರಾಡಳಿತಕ್ಕೆ